ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಇಂಡೇದೇವರಹಟ್ಟಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಇಂಡೇದೇವರಹಟ್ಟಿ ಗ್ರಾಮದ ಹಿರಿಯರು ಮತ್ತು ವಾಲ್ಮೀಕಿ ಗೆಳೆಯರ ಬಳಗದ ಆಶಯದಂತೆ ನಡೆದ ಈ ಕಾರ್ಯಕ್ರಮದಲ್ಲಿ ಹಿಂದೂ ಸನಾತನ ಧರ್ಮದ ಪವಿತ್ರ ಗ್ರಂಥ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಅದ್ಧೂರಿಯಾಗಿ ಆಚರಿಸುವುದರೊಂದಿಗೆ ರಾಮಾಯಣದ ಆದರ್ಶಗಳನ್ನು ಗುಣಗಾನ ಮಾಡಲಾಯಿತು. ಶಾಸಕ ಬಿಜಿ ಗೋವಿಂದಪ್ಪನವರು ಈ ಗ್ರಾಮದಲ್ಲಿ ನಡೆದ ವಾಲ್ಮೀಕಿ ಜಯಂತಿಯ ಆಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರ ಅಭಿನಂದನೆ ಸ್ವೀಕರಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಇಂಡೇದೇವರಹಟ್ಟಿ ಗ್ರಾಮದಲ್ಲಿ ಪ್ರಥಮ ವರ್ಷದ ವಾಲ್ಮೀಕಿ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ವಾಲ್ಮೀಕಿ ಗೆಳೆಯರ ಬಳಗ ಮತ್ತು ಅತ್ಯುತ್ಸಾಹದಿಂದ ತಾಲೂಕಿನ ಎಲ್ಲ ಗಣ್ಯರನ್ನು ಬರಮಾಡಿಕೊಂಡು ಗ್ರಾಮದ ಎಲ್ಲ ಗಣ್ಯರನ್ನು ಬರಮಾಡಿಕೊಂಡು ಅಕ್ಕಪಕ್ಕದ ಗ್ರಾಮದ ಎಲ್ಲ ಗಣ್ಯರನ್ನು ಕೂಡ ಬರಮಾಡಿಕೊಂಡು ಬಹಳ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ನೆರವೇರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ 2024 ವರ್ಷದ ಕೊನೆ ದಿನ ಇದು, ನಾಳೆ ಹೊಸ ದಿನ, ಕೊನೆ ದಿನವನ್ನು ಆಚರಿಸ್ತಾ ಇದ್ದೀರ, ಹೊಸ ದಿನಕ್ಕೆ ಕಾಲಿಡ್ತಾ ಇದ್ದೀರ. ಈ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಗ್ರಾಮದವರಿಗೆ ತಿಳಿಸಿ 24 ಇಸವಿ ಈ ಗ್ರಾಮದ ಜನರಿಗೆ ಎಲ್ಲ ಥರದಲ್ಲೂ ಕೂಡ ಭಗವಂತ ಒಳ್ಳೆಯ ಆರೋಗ್ಯ ಸಂಪತ್ತು ಮಳೆ ಬೆಳೆ ಎಲ್ಲವನ್ನು ಕೂಡ ನೋಡಿ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಒಂದು ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಅವರೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಕಾಮನೆಗಳನ್ನು ಹೇಳಿ ವಾಲ್ಮೀಕಿ ಮಹರ್ಷಿ ಅವರೆಲ್ಲರಿಗೂ ಕೂಡ ಏನು ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಭಾತೃಪ್ರೇಮ, ಶ್ರೀರಾಮಚಂದ್ರರ ಲಕ್ಷ್ಮಣರ ಭಾತೃಪ್ರೇಮ ಇದೆ ಅಂತ ಒಂದು ಅಣ್ಣ ತಮ್ಮನ ಪ್ರೇಮವನ್ನು ಒಗ್ಗೂಡಿಸ್ಕೊಂಡು ಇವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು ಇವತ್ತು ವರ್ಷ January 22 ಈ ದೇಶದ ಪ್ರಧಾನಮಂತ್ರಿಗಳು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರತಿ ಊರಿನಲ್ಲಿ, ಪ್ರತಿ ಕೇರಿನಲ್ಲಿ, ಪ್ರತಿ ಮನೆಯಲ್ಲೂ ಕೂಡ ಶ್ರೀರಾಮಚಂದ್ರನ ಬಗ್ಗೆ ಒಳ್ಳೆಯ ಭಾವನೆಗಳು, ಭಕ್ತಿ ಭಾವ ಎಲ್ಲವೂ ಕೂಡ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಇದಕ್ಕೆ ಕಾರಣ ಯಾರು? ಶ್ರೀರಾಮಚಂದ್ರನ ಹೆಸರು ಇಷ್ಟೊಂದು ಪ್ರಸ್ತುತಿಯಾಗಿ ಎಲ್ಲರ ಜನಮನದಲ್ಲಿ ಉಳ್ಕೊಳ್ಳಿಕ್ಕೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ವಾಲ್ಮೀಕಿ ಮಹಾಗ್ರಂಥ, ಅದರ ಅಡಿಯಲ್ಲಿ ಇವತ್ತು ವಾಲ್ಮೀಕಿ ಬರೆದಂಥ ಮಹಾಗ್ರಂಥದಿಂದ ನಾವೆಲ್ಲರೂ ಕೂಡ ರಾಮನನ್ನ ಧ್ಯಾನ ಮಾಡಿ ರಾಮನನ್ನ ಪೂಜಿಸಿ ಅದರಲ್ಲಿ ಬರ್ತಕ್ಕಂಥ ಅನೇಕ ಪ್ರಸಂಗಗಳು ನೂರಾರು ಪ್ರಸಂಗಗಳು ಸಾವಿರಾರು ಪ್ರಸಂಗಗಳಿದ್ದಾವೆ.
ಅವೆಲ್ಲರೂ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಂತಕ್ಕಂಥ ಸಮಯವೂ ಕೂಡ ಆಗೋದಿಲ್ಲ. ಅಷ್ಟು ವರ್ಣನೆ ಮಾಡಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಒಂದು ಗ್ರಂಥ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಕಾಡಿಗೆ ಕಳಿಸಿದಂಥ ಸಂದರ್ಭ, ಯಾರೋ ಒಬ್ಬ ಪತಿವ್ರತೆ ಅಲ್ಲ ಅಂತ ಹೇಳಿದಂಥ ಮಾತನ್ನು ಇವತ್ತು ಸಾಬೀತು ಮಾಡಲಿಕ್ಕೆ, ಯಾಕೆ ಪತಿವ್ರತೆ ಏನು ಗೊತ್ತಿದೆ ಶ್ರೀರಾಮಚಂದ್ರಿಗೆ, ಆದರೆ ಜನ ಮಾತಾಡ್ತಕ್ಕಂಥ ಮಾತು ಆ ನಿಂದ್ರೆಯಿಂದ ನಾನು ದೂರ ಆಗಬೇಕು ಅಂತೇಳಿ ತುಂಬ ಗರ್ಭಿಣಿ ಸೀತಾಮಾತೆಯನ್ನು ಕಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಆಶ್ರಯ ನೀಡಿ ಲವ ಕುಶಲ ಜನ್ಮಕ್ಕೆ ಕಾರಣೀಭೂತರಾಗ್ತಾರೆ. ಅಂಥೊಂದು ಜನ್ಮಕ್ಕೆ ಕಾರಣೀಭೂತರಾದಂಥ ವಾಲ್ಮೀಕಿ ಮಹರ್ಷಿಗಳು ಎಲ್ಲರ ಮನ ಕಲುಕುವಂತೆ ಇವತ್ತು ಲವಕುಶರನ್ನು ಬೆಳೆಸಿ ಈ ರಾಮಾಯಣದ ಒಂದು ಮಹಾಗ್ರಂಥವನ್ನು ಅವರನ್ನ ಮುಂದಿಟ್ಕೊಂಡೇ ರಚನೆ ಮಾಡ್ತಾರೆ. ಆ ರಾಮಾಯಣ ಮಹಾಗ್ರಂಥದ ಪೂರ್ಣ ಪಾಠವನ್ನು ಕೂಡ ಲವಕುಶರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಅಭ್ಯಾಸ ಮಾಡಿಸ್ತಾರೆ. ಅಂತ ಒಂದು ಮಹಾನ್ ವ್ಯಕ್ತಿತ್ವ ಉಳ್ಳಂಥ ವಾಲ್ಮೀಕಿ ಮಹರ್ಷಿಗಳು ಇವತ್ತು ಈ ನಾಡಿಗೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿತ್ವವುಳ್ಳಂಥವರಲ್ಲ, ಇಡೀ ಸಮಾಜದ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಗ್ರಂಥವನ್ನು ಕೊಟ್ಟಿರತಕ್ಕಂಥವರು. ಕಾರ್ಯಕ್ರಮದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಾಲ್ಮೀಕಿ ಸಮುದಾಯದ ಮುಖಂಡರು ಭಾಗವಹಿಸಿ ವೇದಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಇಂಡಿಯ ದೇವರಟ್ಟಿ ಅಂದ್ರೆ ಅದು ಗಂಡು ದೇವರಟ್ಟಿ ಅಂತ ಗಂಡು ಶೂರ ಇರ್ತಕ್ಕಂತ ಊರಿದು. ನಿಮ್ಮ ವಾಯ್ಸ್ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಏನು ಇಲ್ಲಿ ವಾಣಿ ವಿಲಾಸ ಸಾಗರ ಇದೆಯೋ ಅದನ್ನ ಮೀನು ತಿಂದು ಒಳ್ಳೆ ಶಾರ್ಪ್ ಆಗಿ ಬೆಳೆದಿರ್ತಕ್ಕಂಥ ಒಂದು ಸಂತತಿ ಇದು. ದಿನನಿತ್ಯ ಮೀನು ಇಲ್ದಂಗೆ ಇರ್ತಿರಲಿಲ್ಲ ಜನ. ಅಂತ ಒಂದು ಸಂತತಿಯಲ್ಲಿ ಹುಟ್ಟಿದವ್ರಿಗೆ ಎಂತ ವಾಯ್ಸ್ ಇರಬೇಕು ಅಂದ್ರೆ ಆದಿಕವಿ ಮಹರ್ಷಿ ವಾಲ್ಮೀಕಿಗೆ, ಗಂಡುಗಲಿ ರಾಜ ವೀರ ಮದಕರಿ ನಾಯಕರಿಗೆ, ಹುಚ್ಚುಗತ್ತಿ ಬರವಣ್ಣ ನಾಯಕರಿಗೆ, ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜನ್ಮ ದಿನವನ್ನ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಸೀಗೆ ಹುಣ್ಣಿಮೆ ದಿನ ವಾಲ್ಮೀಕಿ ಜಯಂತಿ ಅವರ ಜನ್ಮ ಆಗಿದೆ ಅಂತೇಳಿ ನಮ್ಮ ಪೂರ್ವಜರ ಅಣತಿ ಅಂತ ನಾವು ಬದುಕು ಆಚರಿಸ್ಕೊಂಡು ಬರ್ತಾ ಇದ್ವಿ. ಒಬ್ಬ ಸಾಮಾನ್ಯನ ಬೇಟೆಗಾರನ ಮಗನಾಗಿ ತನ್ನ ಬದುಕನ್ನ ಸವಸಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣಿಯನ್ನ ಬೇಟೆಯಾಡಿ ತನ್ನ ಕುಟುಂಬಕ್ಕೆ ಯಾವತ್ತೂ ಕೂಡ ಬೇಡರು ಅಂದ್ರೆ ಬೇಟೆಗಾರರ ಮಾಂಸಾಹಾರಿಗಳು ಅಂತಹ ಬದುಕನ್ನ ಕಟ್ಕೊಂಡಿದ್ದೆ ಹೊರತು ವಾಲ್ಮೀಕಿ ಯಾವತ್ತೂ ಕೂಡ ಇತಿಹಾಸದಲ್ಲಿ ಮರೆಮಾಚಲಿಕ್ಕೆ ವಾಲ್ಮೀಕಿ ಅವರನ್ನ ದುರುದ್ದೇಶಪೂರ್ವಕವಾಗಿ ಒಂದು ಪಟ್ಟಭದ್ರರು ಅವ್ರನ್ನ ವಂಚಿದರೆ ಅಂತ ಹೇಳ್ತೀನಿ. ಅವ್ರು ಯಾವತ್ತೂ ಕೂಡ ದರೋಡೆಕೋರ ಆಗಿರ್ಲಿಲ್ಲ, ಯಾವ ಇತಿಹಾಸ ಪುಸ್ತಕದಲ್ಲೂ ಇರಲಿಲ್ಲ, ರಾಮಾಯಣದಲ್ಲೂ ಇಲ್ಲ. ವಾಲ್ಮೀಕಿ ಒಬ್ಬ ದರೋಡೆಕೋರ, ವಾಲ್ಮೀಕಿ ಒಬ್ಬ ವಂಚಕ. ಈ ಅಪಮಾನದ ಮಾತುಗಳನ್ನು ಕೇಳಿ ನಮಗೆ ಬಹಳಷ್ಟು ನೋವಾಯಿತು. ಆ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರು ನಾರದ ಮುನಿಗಳಿಂದ ತನ್ನ ಯಾವ ಇಂಥ ಕಾರ್ಯವನ್ನು ಮಾಡ್ತಿದ್ದ ಅದನ್ನು ತಿಳಿಸಿ ಒಂದು ಮಹಾನ್ ಗ್ರಂಥವನ್ನು, ರಾಮಾಯಣದಂಥ ಮಹಾನ್ ಗ್ರಂಥ, ಜಗತ್ತಿನ ಯಾವುದೇ ದೇಶಗಳಲ್ಲಿ ಯಾವುದೇ ಇತಿಹಾಸದಲ್ಲಿ ಮಹರ್ಷಿ ವಾಲ್ಮೀಕಿ ಕೊಟ್ಟಿರುವಂಥ ಗ್ರಂಥ, ಆ ಉಲ್ಲೇಖ 24,000 ಶ್ಲೋಕಗಳಲ್ಲಿ ರಾಮಾಯಣದ ಉಲ್ಲೇಖವನ್ನು ಇದುವರೆಗೂ ಕೂಡ ಯಾವ ಗ್ರಂಥನೂ ಕೂಡ ಕೊಟ್ಟಿಲ್ಲ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಕುಟುಂಬ ವ್ಯವಸ್ಥೆ, ಅಣ್ಣ ತಮ್ಮನನ್ನು ಪ್ರೀತಿಸಬೇಕು, ತಂದೆ ತಾಯಿಯನ್ನು ಪ್ರೀತಿಸಬೇಕು, ಇದನ್ನೆಲ್ಲ ಯಾರಿಗೆ ಕಲ್ಪನೆ ಕಟ್ಕೊಟ್ಟಿದ್ದು? ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ವಿ, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ಕೂಡ ಒಂದು ಕುಟುಂಬದಲ್ಲಿ ವಾಸವನ್ನು ಮಾಡ್ತಾ ಇದೀವಿ. ಇವತ್ತು ನೆಮ್ಮದಿಯನ್ನ ಬದುಕನ್ನ ಕಟ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಒಂದು ರಾಮಾಯಣ ಮಹಾಕಾವ್ಯ ಪ್ರೇರಣೆ ಅಂತೇಳಿ ಹೆಮ್ಮೆ ಎಂದು ಹೇಳ್ಕೊಳ್ತೀನಿ.
ಅಂತಹ ಯಾವತ್ತೂ ಕೂಡ ಇಂಡಿಯಾ ದೇವರಟ್ಟಿ ಅಂದ್ರೆ ಒಂದು ಅತ್ಯಂತ ಕ್ರಿಯಾಶೀಲ ಯುವಕರ ತಂಡ ಇದೆ. ನನಗೆ ಬಹಳ ಖುಷಿ ಆಯ್ತು ಸಹೋದರಿ ಮಧುರ ವಸ್ತುರ್ಗದ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಿದ್ವಿ. ಬಹಳಷ್ಟು ಮನಚಾಗಿ ಕಾರಣ ಇಷ್ಟೇ, ಆ ಮೀನನ್ನ ತಿನ್ನಂತ ಕುಟುಂಬ ಮತ್ತು ಮೀನಿನ ಜಾಗಕ್ಕೆ ಬಂದು ಸೇರ್ಕೊಂಡಿದ್ದೆ ಅನ್ಸುತ್ತು. ಏನು ಘಟ್ಟದ ಕೆಳಗಿನ ಜನಗಳು ಒಂದಷ್ಟು ಮೌಲ್ಯಯುತವಾದ ಬದುಕನ್ನ ಸವಿಸ್ತಾರೆ ಅನ್ನೋದಕ್ಕೆ ಸಹೋದರಿ ಮಧುರಾರವರು ನನಗೆ ಪ್ರೇರಣೆ ಆದ್ರು. ಇಂಥ ಒಂದು ಗ್ರಾಮದಲ್ಲಿ ಈ ಗ್ರಾಮದ ಸಸಿಯಾಗಿ ಈ ಗ್ರಾಮದ ಅಭ್ಯುದಯಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ. ನಮ್ಮ ಜನರಿಗೆ ವಿದ್ಯಾಭ್ಯಾಸವನ್ನು, ನಮ್ಮ ಮಕ್ಕಳಿಗೆ ಬದುಕಿನಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ನೀವು ಪ್ರೇರಣೆ ಆಗಲಿ ಅಂತ ಹೇಳ್ತಾ, ಈ ಒಂದು ಏನು ಗುಡನೆಲ್ಲಿಕೆರೆ ಪಂಚಾಯತಿ ಮತ್ತೋಡು ಪಂಚಾಯಿತಿಯಲ್ಲಿ ಹೆಚ್ಚಿನದಾಗಿ ವಾಲ್ಮೀಕಿ ಸಮುದಾಯ ತನ್ನ ಬದುಕನ್ನು ಕಟ್ಕೊಂಡಿದ್ದೀವಿ. ಬೇಡರ ಮಗನಾಗಿ ಹುಟ್ಟಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ಹೊರ ದೇಶದಲ್ಲೂ ಸಹ ಇವತ್ತು ಗ್ರಂಥಗಳು ಹೊರಗೊಂಡಿದೆ ಈ ದೇಶ ಬಿಟ್ಟು ಅಂದರೆ ಅದು ವಾಲ್ಮೀಕಿ ಬರೆದಂತಹ ಶ್ರೀರಾಮಾಯಣ ಅಂತ. ಇವತ್ತು ಜನಕಾಪುರದಲ್ಲಿ ಸೀತಾಮಾತೆ ಹುಟ್ಟಿದ್ರು. ಅವರು ನೇಪಾಳ ದೇಶದಲ್ಲಿ ಇದ್ದರೂ ಸಹ ಅದನ್ನೆಲ್ಲ ರಚನೆ ಮಾಡಿದ್ದು ವಾಲ್ಮೀಕಿಯವರು. ಇವತ್ತು ಥೈಲ್ಯಾಂಡು ಅನೇಕ ದೇಶಗಳಲ್ಲೂ ಸಹ ಈ ಗ್ರಂಥ ಇವತ್ತಿಗೂ ಸಹ ಜೀವಂತವಾಗಿದೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪ ಸಾಹೇಬರು ಎಮ್ ಎಲ್ ಎ ಆದಮೇಲೆ ಇವತ್ತು ಏನು ಗುಡ್ಡನೆಲ್ಲಿಕೆರೆ ಗ್ರಾಮ ಪಂಚಾಯಿತಿ, ಮತ್ತೊಂದು ಗ್ರಾಮ ಪಂಚಾಯಿತಿ, ಲಕ್ಕೇಳು ಗ್ರಾಮ ಪಂಚಾಯಿತಿ ಮತ್ತು ಮಾಡ್ಕೆರೆ ಗ್ರಾಮ ಪಂಚಾಯಿತಿ, ಇಲ್ಲಿ ವಾಸ ಮಾಡ್ತಂಥ ಜನ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ನಾವೇ ಎಲ್ಲ ಸಹೋದರ ಸಮಾಜಗಳು ಒಟ್ಟೊಟ್ಟಿಗೆ ಅಟ್ಟಿಗಳನ್ನು ಕಟ್ಕೊಂಡು ಜೀವನ ಮಾಡ್ತಿದ್ವಿ. ಮೊನ್ನೆ ಬಗಲುಕುಂ ಕಮಿಟಿ ಒಂದು ಪ್ರಥಮವಾಗಿ ನಮ್ಮ ನಾಯಕರು ಮೀಟಿಂಗ್ ಕರೆದಾಗ ಹೇಳಿದರು, ಈ ಏನು ಇನ್ನೂರಿನ ವಾಣಿ ವಿಲಾಸ ಇನ್ನೂರಿನ ಗ್ರಾಮಗಳಲ್ಲಿ ಏನು ವಾಸ ಆಡ್ತಾ ಇದ್ದಾರೆ ರೈತರು, ಅವರಿಗೆ ವಾಣಿ ವಿಲಾಸ ಸಾಗರ ಕೆರೆ ಕೋಡಿ ಬಿದ್ದು ಭಾಳ ಅನ್ಯಾಯ ಆಗಿದೆ. ಈ ಭಾಗದಲ್ಲಿರುವಂತಹ ಎಲ್ಲ ರೈತರಿಗೂ ಸಹ ಈ ಬಾರಿ ಬಗಲುಕುಂ ಕಮಿಟಿಯಲ್ಲಿ ಅರ್ಜಿ ಹಾಕಿರೋರಿಗೆ ಎಲ್ಲರಿಗೂ ಸಹ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತೀನಿ ಅಂತ ಒಂದು ಮಾತನ್ನ ಇವತ್ತು ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ನಾಯಕರು ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಂದು ಸಹ ಬೇನಹಳ್ಳಿ, ಬೇನಹಳ್ಳಿ ಕರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು. ಮೊನ್ನೆ ಈ ಗ್ರಾಮದಲ್ಲಿ ತೊಂದರೆ ಆಗಿದ್ದಂಥ ಗ್ರಾಮದವ್ರು ಬಂದು ಬೇನಾಳಮ್ಮನ ಕೇಳಿದರು. ಆಗ ದೇವ್ರಿಗೆ ಬಂದು ನಾನು ಬಂದು ನೋಡಲೇಬೇಕು ಊರಿಗೆ ಅಂತ ತೊಂದರೆ ಆಗಿದೆ ಅಂತ. ನಾನು ಅಧ್ಯಕ್ಷ ಆಗಿ ನಮ್ಮ ಪೂಜೆಯಲ್ಲಿ ಒಂದು ಮನವಿ ಮಾಡಿದೆ, ಇಲ್ಲಪ್ಪ ನೀವು ಎಲ್ಲೇ ಹೋಗಿ ದೇವ್ರ ಕಂಡೀಷನ್ ಹಾಗೆ ತಗೊಂಡೋಗ್ಬೇಡ್ರಿ, ದಯವಿಟ್ಟು ಇಂಡಿಯಾ ದೇವರಟ್ಟಿ ಗ್ರಾಮಕ್ಕೆ ಹೋಗಿ ಆ ಗ್ರಾಮ ನೋಡ್ತೀನಿ ಅಂತ ಹೇಳಿದೆ ಅಮ್ಮ. ನೀವು ಯಾವುದೇ ಕಾರಣದಿಂದ ಇಂಡಿಯಾ ದೇವರಟ್ಟಿ ಗ್ರಾಮಕ್ಕೆ ಹೋಗಿ ಆಮೇಲೆ ನೀವು ಮುಂದಿನ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಅಮ್ಮ ಬಂದು ಈ ಗ್ರಾಮವನ್ನು ನೋಡಿ ನಿಮಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಇವತ್ತು ಬಟ್ಟಿನಕಾಯಿ ಗ್ರಾಮಕ್ಕೆ ಹೋಗಿದೆ. ಇವತ್ತು ನಾನು ಗುಡ್ಡನೆಲ್ಲಿಕೆರೆಯಲ್ಲಿ ಓದ್ಬೇಕಾದ್ರೆ ನಾನು ಚಿಕ್ಕ ಹುಡುಗ, ಇಲ್ಲಿ ಕೆರೆಯಿಂದ ನಡ್ಕೊಂಬರ್ತಿದ್ದೆ. ಇಲ್ಲಿ ನಮ್ಮ ನಿಂಗಜ್ಜವ್ರ ಮನೆ, ಅಲ್ಲಿ ಹೋಗಿ ಅವ್ರ ಮನೇಲಿ ನೀರು ಕುಡಿದು ಮಜ್ಜೆ ಕುಡಿದು ಟೀ ಕುಡಿದು ಮುಂದೆ ಒಂದು ಅರ್ಧ ಗಂಟೆ ಕುಂತಿದ್ದು ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದೆ ಗುಡ್ಡನೆಲ್ಲಿಕೆರೆಗೆ. ಇಂತಹ ಕಷ್ಟದ ವಿದ್ಯಾಭ್ಯಾಸವನ್ನು ನಾವು ಮಾಡಿದ್ವಿ. ಆದರೆ ಇವತ್ತು ನಮ್ಮ ನಾಯಕರು ಶಾಸಕರಾದ್ಮೇಲೆ ಇವತ್ತು ಇಲ್ಲಿ ಆಶ್ರಮ ಶಾಲೆ ಮಾಡಿದ್ದಾರೆ, ಮತ್ತೆ ಹೈಸ್ಕೂಲ್ ಮಾಡಿದ್ದಾರೆ, ಇವತ್ತು ಸುಸಜ್ಜಿತ ಶಿಕ್ಷಣ ಇದೆ, ಮತ್ತೆ ಸಿದ್ದಾಪುರದಲ್ಲಿ ಇವತ್ತು ಅಲ್ಲಿ ಮುರಾಜಿ ಶಾಲೆ ಇದೆ. ಅದರಿಂದ ಈ ಭಾಗದ ಜನಗಳು ಎಸ್ ಸಿ ಎಸ್ ಟಿ ಹಿಂದುಳಿದವ್ರಿಗೆ ಅತಿ ಮುಖ್ಯವಾಗಿ ಇವತ್ತೇನಾದರೂ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಿದ್ವಿ ಅಂದರೆ ಅದಕ್ಕೆ ಕಾರಣೀಭೂತರು ಯಾರಾದರು ಅಂದರೆ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪ. ಇವತ್ತು ಈ ನಮ್ಮ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದವರು ನಾವು. ಇಂಥ ಸಮಾಜದಲ್ಲಿ ನಾವು ವಾಲ್ಮೀಕಿ ಸಮಾಜದ ಜನಾಂಗದವರಾಗಿ ನಾವು ಸಹ ತಾಲೂಕಿನಲ್ಲಿ ನಮ್ಮ ವಾಲ್ಮೀಕಿ ಮಹರ್ಷಿಯ
ಒಂದು ಇತಿಹಾಸವನ್ನ ಇವತ್ತು ಏನು ರಾಮಾಯಣದಲ್ಲಿ ಅವರು ಪ್ರಸ್ತಾಪ ಮಾಡಿರುವಂತೆ ಇವತ್ತು ಶ್ರೀರಾಮಚಂದ್ರ ತಂದೆಯ ವಾಕ್ಯ ಪರಿಪಾಲನೆಗಾಗಿ ಕಾರ್ಯವಾದಂತಹ ಸಂದರ್ಭ, ಇವತ್ತು ಸೀತಾಮಾತೆಯಲ್ಲಿರ್ತಕ್ಕಂಥ ಪತಿವ್ರತ ಗುಣ, ಇವತ್ತು ಲಕ್ಷ್ಮಣನಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರ ಬಾಂಧವ್ಯ, ಇಂತಹ ಹತ್ತು ಹಲವಾರು ವಿಚಾರಗಳನ್ನ ನಮ್ಮ ಎಲ್ಲ ಸಮಾಜದ ಬಂಧುಗಳು ಮೈಗೂಡಿಸ್ಕೋಬೇಕು. ಇವತ್ತು ಅಣ್ಣ ತಮ್ಮಂದರು ಇಬ್ಬರಿದ್ರೆ ಭಾಗವಾಗುವಂತ ಸಂದರ್ಭದಲ್ಲಿ ಇವತ್ತು ವಾಲ್ಮೀಕಿ ಬರೆದಂತ ರಾಮಾಯಣವನ್ನ ಜ್ಞಾಪಿಸಿಕೊಂಡು ಅಣ್ಣ ತಮ್ಮಂದರು ಯಾವ ರೀತಿ ಬದುಕಬೇಕು, ತನ್ನ ತಂದೆ ತಾಯಿಗಳನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅಂತಕ್ಕಂತ ವಿಚಾರವನ್ನ ಈ ಸಮಾಜದ ಜನಗಳು ತಿಳ್ಕೋಬೇಕಾಗತ್ತೆ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳಕ್ಕೆ ಜೀವನದಲ್ಲಿ ರೂಪಿಸ್ಕೋಬೇಕಾಗತ್ತೆ. ಇವತ್ತು ಏನು ನಮ್ಮ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ, ಈ ಸಮಾಜದ ಏಳಿಗೆಗೆ ಈ ಸಮಾಜ ಸಮಾಜವಾಗಿ ಬಾಳ್ಬೇಕು, ಈ ಸಮಾಜಗಳು ಹಿಂದುಳಿತಕ್ಕಂಥ ಸಮಾಜವಾಗಿ ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜಗಳಿಗೂ ಶಿಕ್ಷಣದ ವ್ಯವಸ್ಥೆ ಆಗಬೇಕು, ಈ ಸಮಾಜ ಮುಂದಿನ ದಿನಮಾನಗಳಲ್ಲಿ ಉನ್ನತ ಮಟ್ಟವನ್ನು ತಲುಪಬೇಕು, ಜಾತಿಯ ವ್ಯವಸ್ಥೆಯಿಂದ ದೂರ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜಗಳ ಒಂದು ಅಭಿವೃದ್ಧಿಗೆ ನಮ್ಮ ದೊಡ್ಡ ಗ್ರಂಥವಾದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸ್ಕೋಬೇಕಾದ ಬಂಧುಗಳೇ. ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ್ಯ ಬಿಜಿ ಗೋವಿಂದಪ್ಪ ಸಾಹೇಬರು ಈ ಕ್ಷೇತ್ರದಲ್ಲಿ 4 ಬಾರಿ MLA ಆಗಿದ್ದಾರೆ. ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು ಶಾಸಕರಾಗಿದ್ದಾರೆ ಹೊರತು ಬೇರೆ ಯಾವುದೇ ಆಶೀರ್ವಾದದಿಂದಲ್ಲ. ಇವತ್ತು ಆ ಆಶೀರ್ವಾದವನ್ನ ನಮ್ಮ ತಾಲೂಕಿನ ಜನ ಕೊಟ್ಟಿದ್ದೀರಾ. ಇವತ್ತು ಅಂತ ಸಂವಿಧಾನವನ್ನು ನಾವು ಹಿಂದುಳಿದ ವರ್ಗದವರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಾಗಿ ಆ ಸಂವಿಧಾನವನ್ನು ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಬೇಕಾಯಿತು ಬಂಧುಗಳೇ. ಅಂತ ಸಂವಿಧಾನವನ್ನ ಇವತ್ತು ನಾವು ಉಳಿಸ್ಕೊಂಡ್ರೆ ಮುಂದಿನ ಶತಮಾನಗಳಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇವತ್ತು ಎಲ್ಲವಂದ ಅಭಿವೃದ್ಧಿಯ ಹಿತಕ್ಕೆ ನಾವು ಇವತ್ತು ಹೋರಾಟವನ್ನ ಮಾಡಿ ಸಂವಿಧಾನವನ್ನು ಉಳಿಸಿಕೊಂಡಂತ ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿದೆ. ಇವತ್ತಿಗಿಂತ ಹೊಸದುರ್ಗ ತಾಲೂಕಿನಲ್ಲಿ 4 ಬಾರಿ ಶಾಸಕರಾಗಿ ಇವತ್ತು ಎಲ್ಲ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳು ಹಿಂದುಳಿದಂತ ವರ್ಗಗಳಾಗಿದ್ದಾವೆ, ಅವೆಲ್ಲವೂ ಸಹ ಸಮಾಜವಾಗಿ ಬಾಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ವ ಜನಾಂಗದ ನಾಯಕರಾಗಿ ಹೊಸದುರ್ಗ ತಾಲೂಕನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಿರ್ತಕ್ಕಂಥ ಸನ್ಮಾನ್ಯ ಬಿಜಿ ಗೋವಿಂದಪ್ಪ ಸಾಹೇಬರು ಪ್ರತಿಯೊಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಳಿರ್ಬೋದು, ಇವತ್ತು ಸಮುದಾಯ ಭವನಗಳಿರ್ಬೋದು, ಈ ಸಮಾಜಕ್ಕೆ ಬೇಕಾದಂತ ಗಂಗಾ ಕಲ್ಯಾಣ ಯೋಜನೆಗಳಿರ್ಬೋದು, ಈ ಸಮಾಜಕ್ಕೆ ಬೇಕಾದಂತ ಲೋನ್ಗಳ ವ್ಯವಸ್ಥೆ ಇರ್ಬೋದು, ಇಂತಹ 10 ಹಲವಾರು ಅಭಿವೃದ್ಧಿ ಕೆಲಸವನ್ನ ಮಾಡಿ ಇವತ್ತು ಈ ಸಮಾಜಗಳು ಮೇಲ್ಪಂಕ್ತಿಗೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅಂತ ಒಬ್ಬರ ಸರಳ ಸಜ್ಜನ ರಾಜಕಾರಣಿಯ ನಾಯಕತ್ವದಲ್ಲಿ ನಾವು ನೀವೆಲ್ಲರೂ ಸಹ ಮುಂದಿನ ದಿನಮಾನಗಳಲ್ಲಿ ನಡ್ಕೊಳ್ಬೇಕು, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಸಹ ಇರೋಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಆಮೇಲೆ ಮುಂದಕ್ಕೆ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಈ ಊರಿನ ಪರಿಚಯ ಸುಮಾರು ಈಗ 15-20 ವರ್ಷಗಳಿಂದ ಇದೆ. ನಾನು ಆವಾಗ ಹೊಸ್ಬ ಆದ್ರೂ ಪ್ರತಿಯೊಂದು ಮನೆಗೂ ನಾಗೇಂದ್ರಪ್ಪ ಅಂತ ಒಬ್ರಿದ್ರು ಕೋಡಿಹಳ್ಳಿಯವರು. ನಿಮ್ಗೆ ಯಾರಿಗಾರು ಹಿಂದಿನ ಜನ ಇದ್ರೆ ಅವ್ರಿಗೆ ಜ್ಞಾಪಕ ಇರುತ್ತೆ. ಅವ್ರನ್ನ ಜೊತೆ ಹಾಕೊಂಡು ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಈ ಜಯಂತಿ ಕಾಲ ಬಂತಪ್ಪ ಅಂತ ಹೇಳಿದ್ರೆ ಒಂದು ರೌಂಡ್ ಎಲ್ಲ ಕಡೆಗೂ ನಾನು ಅಡ್ಡಾಡಲೇಬೇಕು, ಎಲ್ಲರ ಮನೆಗೂ ಹೋಗ್ಲೇಬೇಕು, ಆ ಥರ ಇದ್ದೆ. ಆಮೇಲೆ ಕ್ರಮೇಣ ಬದಲಾವಣೆ ಆಯಿತು. ಆ ಬದಲಾವಣೆ ಕಾಲದಲ್ಲಿ ನಾವೇನು ಹಂಗೆ ಇರಲಿಕ್ಕಾಗಲ್ಲ, ಸೊ ಹಾಗೆ ಚೇಂಜಸ್ ಆಯಿತು. ಈಗಿನ ಕಮಿಟಿಗಳು ಪರವಾಗಿಲ್ಲ ಅಂತ ಮಧ್ಯೆ ಏನೇನೋ ಕೆಲವೆಲ್ಲ ವ್ಯತ್ಯಾಸಗಳಾದ್ರೂ ಜನ ನಡ್ಕೊಂಬರ್ತಾ ಇದೆ. ನಾನು ಸ್ವಲ್ಪ ನನ್ನ ಹಿಂದಿನ ದಿವಸಗಳನ್ನು ಜ್ಞಾಪಿಸ್ಕೊಂಡ್ರೆ 4 ಮನೆ ಜನ ನಮ್ಮವರು ಒಂದ್ ಕಡೆ ಸೇರಿದ್ರೆ ಆಗಲೇ ಅಲ್ಲೊಂದು ಗಲಾಟೆ, ಏನಾದ್ರೂ ಒಂದು ಕಿತ್ಮೆ, ಇವನ ಮೇಲೆ ಅವನು ಹೇಳೋದು, ಅವನ ಮೇಲೆ ಇವನು ಹೇಳೋದು, ಈ ತರ ವ್ಯಕ್ತಿತ್ವ ನಮ್ಮ ಸಮಾಜದಲ್ಲಿತ್ತು. ಆದ್ರೆ ಇವತ್ತು ನೋಡಿದ್ರೆ ಇಷ್ಟೊಂದು ಜನ ಇಲ್ಲಿತ್ತು ಒಗ್ಗೂಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ರ ಅಂತ ಹೇಳಿದ್ರೆ ನನಗಂತೂ ಎಲ್ಲ ಸಂತೋಷ. ಇದಕ್ಕೆ ಕಾರಣ ನಮ್ಮಲ್ಲಿ ಬಂದಿರತಕ್ಕಂಥ ವಿದ್ಯಾಭ್ಯಾಸ, ತಿಳುವಳಿಕೆ, ಜ್ಞಾನ, ಅದು ಮುಂದುವರಿತಾ ಇದೆ. ಈ ಕೊಡುಗೆಗೆ ನಮ್ಮ ತಾಲೂಕಿನಲ್ಲಿ ಯಾರಾದರೂ ಸ್ವಲ್ಪ ಶ್ರಮಿಸಿದ್ದಾರೆ? ಈ ಹಿಂದುಳಿದ ಜನಗಳನ್ನ
ಮುಂದೆ ತರಬೇಕು ಅಂತ ವಿದ್ಯಾಭ್ಯಾಸದಲ್ಲಿ ಶ್ರಮ ಪಟ್ಟು ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಆತ್ಮೀಯ ನಾಯಕರಾಗಿರ್ತಕ್ಕಂಥ ಗೋವಿಂದಪ್ಪನವರು. ಯಾಕೆ ನಮಗಿಲ್ಲೇ ಯಾವುದು ಚಳ್ಳಕೆರೆನಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದರು, ಅದು ರೆಸಿಡೆನ್ಷಿಯಲ್ ಶಾಲೆ. ಅಲ್ಲಿ ನಮ್ಮ ಜನಕ್ಕೇನೆ ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಜನಕ್ಕೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ಜನ ಮುಂದೆ ಬರಬೇಕು ಅಂತ ಈ ಏರಿಯಾದ ಜನಕ್ಕೆಲ್ಲ ಅನುಕೂಲ ಆಗಲಿ ಅಂತ ಅದು ಮಾಡಿದ ಒಂದು ಕೆಲಸ. ಈ ಕೆಲಸನ ಇನ್ಯಾರಾದರೂ ಮಾಡಿದಾರ? ಬೇಡ. ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟರ ಕೊಟ್ಟಿದಾರ? ಇಲ್ಲ. ಯಾವುದಾದ್ರೂ ಗೋವಿಂದಪ್ಪನವ್ರನ್ನ ಕೇಳಬೇಕು, ಗೋವಿಂದಪ್ಪನವ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮುಂದುವರಿಬೇಕು. ಬರೀ ಇಲ್ಲಿ ಒಂದೇ ಅಲ್ಲ, ಚಳಿಕೆರೆ ಒಂದಕ್ಕೆಲ್ಲ, ಇನ್ನೂ 6 ಶಾಲೆಗಳನ್ನ ಮೊರಾರ್ಜಿ ಶಾಲೆ, ಕಿತ್ತೂರಾಣಮ್ಮ ಶಾಲೆ, ಮತ್ತೆ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಶಾಲೆ ಅಂತ ನಮ್ಮ ತಾಲೂಕಲ್ಲಿ ಇನ್ನು ಎಲ್ಲ ಕಡೆಗೂ ಮಾಡಿದ್ದಾರೆ. ಮನುಷ್ಯನಿಗೆ ಮುಖ್ಯವಾಗಿ ತಿಳುವಳಿಕೆ ಬರಬೇಕಪ್ಪ ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಇರಬೇಕು. ಅದು ಯಾವುದ್ರ ಮುಖಾಂತರ ಬರುತ್ತೆ? ಅಕ್ಷರ ಜ್ಞಾನ ಮೊದಲು, ಆ ನಂತರ ಸಾಮಾಜಿಕ ಜ್ಞಾನ. ಅಕ್ಷರ ಜ್ಞಾನ ಬಂದ್ರೇ ಬರ್ತೈತೆ ಹೊರತು ಇಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ಬರುತ್ತೆ, ಕೆಲವರಿಗೆ ಹಾಗೂ ಬರುತ್ತೆ, ಆದರೆ ಅದಕ್ಕೆ ಅದನ್ನ ಒಗ್ಗೂಡಿಸ್ಕೊಳ್ತಾರೆ ಭಾಳ ಕಡಿಮೆ. ವಿದ್ಯಾಭ್ಯಾಸ ಇತ್ತಪ್ಪ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಎಲ್ರಿಗೂ ಬರ್ತದೆ. ನಾನು ಅವ್ರನ್ನ ಹೋಳ್ದಿದ್ದೀನಿ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡಿ. ನಾನು ಹೊಸದಾಗಿ ಬಂದಾಗ ನನ್ನ ಸ್ವಲ್ಪ ಅವ್ರ ಜೊತೆಗೆ ಹಾಕೊಂಡ್ರು, ನನ್ನ ಅವ್ರ ಜೊತೆಗೆ ಹಾಕೊಂಡ್ರು. ನಾನು ಭದ್ರಾವತಿ ಐರನ್ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಇಂಜಿನಿಯರ್ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬಂದಂತ ವ್ಯಕ್ತಿತ್ವ ನಂದು. ಆ ದಿನದಲ್ಲಿ ರೀ ಇಂಜಿನಿಯರ್ ಸಾಹೇಬ್ರೆ ಬರ್ಲಿಲ್ಲ ನಮ್ಮ ಜೊತೆಗೆ, ಸುಮ್ಮನೆ ಎಲ್ಲಿ ಕಾಲ ಕಳೆಯಕ್ಕೆ ಹೋಗ್ತಾರ, ನಿಮ್ ಜನಕ್ಕೆ ಸ್ವಲ್ಪ ಅನುಕೂಲ ಮಾಡ್ರಿ, ಹಿಂಗೆ ಹೇಳಿದ್ರು. ಈಗ ಹೇಳ್ಕೊಂಡು ಜೊತೆ ಇಟ್ಕೊಂಡು ಓಡಾಡಿ ಸಾಕಷ್ಟು ಅನುಕೂಲಗಳನ್ನ ನಮ್ಮ ಜನಕ್ಕೆ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದಾರೆ. ನಮ್ಮ ಜನಕ್ಕೆ ಒಂದಲ್ಲ, ಇಡೀ ತಾಲೂಕಿಗೆನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಬಂಧುಗಳೇ, ಇವತ್ತು ಮಹರ್ಷಿ ವಾಲ್ಮೀಕಿ ಅಂದ್ರೆ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದದ್ದಂತಲ್ಲ, ಎಲ್ಲ ಜಾತ್ಯತೀತ ಸಮಾಜಕ್ಕೆ ಸೀಮಿತವಾದಂತಹ ವ್ಯಕ್ತಿ ಅಂದ್ರೆ ಅದು ಮಹರ್ಷಿ ವಾಲ್ಮೀಕಿ. ಇವತ್ತು ನಮ್ಮ ರಾಜ್ಯ, ನಮ್ಮ ದೇಶ ಅಷ್ಟೇ ಅಲ್ಲದೆ ಜಗತ್ ಪ್ರಸಿದ್ಧಿ ಖ್ಯಾತಿಯನ್ನ ಪಡೆದಂತಹ ಮಹಾ ಕೃತಿಯಾದಂತಹ ಶ್ರೀ ರಾಮಾಯಣ, ರಾಮಾಯಣ ಅಂತಕ್ಕಂತಹ ಕೃತಿಯನ್ನ ರಚಿಸಿದಂತಹ ಮಹಾಶ್ರೇಷ್ಠ ವ್ಯಕ್ತಿಯನ್ನ ಇಂತಹ ಸಮಾಜದಲ್ಲಿ ಪಡೆದಂತಹ ವ್ಯಕ್ತಿಗಳು ನಾಳೆ ಧನ್ಯವಾದರು ಅಂತ ಹೇಳಕ್ ಖುಷಿ ಪಡ್ತೀವಿ. ಇವತ್ತು ಈಗ ನಿಮ್ಗೆ ಆಗಾಗ ಗೊತ್ತೇ ಇದೆ ಯಾವ ರೀತಿಯ ಬದಲಾವಣೆಗಳನ್ನಾದ್ರೂ ಮಹರ್ಷಿ ವಾಲ್ಮೀಕಿ ಅವರು ಮೊದಲು ಹೆಂಗಿದ್ರು. ಒಂದು ಬೇಡನಾಗಿ ಬೇಡೆಯನ್ನ ಆಡುತ್ತಾ, ಕೆಲವರು ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ಅವರು ಮೊದಲು ಸುಲಿಗೆ ಮಾಡ್ತಿದ್ರು, ಹೊಡೆದಾಡ್ತಿದ್ರು, ಕಿತ್ಕೊಂಡ್ಬರ್ತಿದ್ರು ಅಂತ. ನಾರಾಯಣ ಶ್ರೀ ನಾರದ ಮುನಿಗಳಿಂದ ದೈವ ದರ್ಶನದಿಂದ ಅವರು ತಲ್ಲೀನರಾಗಿ ಅದರಿಂದ ಬದಲಾವಣೆಯನ್ನ ಕಂಡು ಇವತ್ತು ಜಗತ್ ಪ್ರಸಿದ್ಧಿಯಾದಂತ ಖ್ಯಾತಿಯನ್ನ ಪಡೆದಂತ ಮಹರ್ಷಿ ವಾಲ್ಮೀಕಿಯ ಕಥೆ ನಮಗೆಲ್ಲ ತಿಳಿದಿದೆ. ಅದೇ ರೀತಿ ತಾವೆಲ್ಲರೂ ಸಹ ಒಗ್ಗೂಡಿ ಇವತ್ತು ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬೆಳಕಿಗೆ ಬಂದಂತಹ ವ್ಯಕ್ತಿಯಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತಿಗೂ ಸಹ ಇಂದಿಗೂ ತಮ್ಮ ಸಮಾಜಗಳು ತುಂಬಾ ಹಿಂದುಳಿದಿದ್ದಾವೆ, SC ST ಅಂತಕ್ಕಂಥ ಸಮಾಜಗಳು. ಕೇವಲ ಇಷ್ಟೇ, ನಮ್ಮಲ್ಲಿ ಹೊಂದಾಣಿಕೆ ಅಂತಕ್ಕಂಥ ತುಂಬಾ ಕಡಿಮೆ. ಯಾಕೆ ಇಷ್ಟು ಹಿಂದುಳಿದಾವೆ? ಇವತ್ತು ಬೇರೆ ಬೇರೆ ಸಮಾಜ ಎಲ್ಲರೂ ಸಹ ಒಗ್ಗೂಡಿದ್ರು, ನಮ್ಮ ಸಮಾಜಗಳು ಯಾಕೆ ಹಿಂದುಳಿದವೆ ಅಂದ್ರೆ ಹೊಂದಾಣಿಕೆ ಅಂತದಿಲ್ಲ. ಇವತ್ತು ಯಾರಾದ್ರೂ ಒಂದು ಸಮಾಜ ಅವನಿಗೆ ಆಗ್ಬೇಕು, ಏನಾದ್ರೂ ಒಂದು ಹೊಡೆದಾಟ್ಕೊಳ್ಳೋದ್ರಲ್ಲಿ ಏ ಅವನ್ ಯಾಕೆ ಕಣ ಅವ್ನ ನಂಬರ್ನಾಗ ನಮಗೆ ಇದು ಮಾಡ್ದ, ನಾನು ಅದಕ್ಕೆ ಹಂಗೆ ಮಾಡಿದೆ ನೋಡು, ಆಗ್ಬೇಕು ಅವನಿಗೆ ಸರಿಯಾಗಿ ಇನ್ನೂ ಆಗ್ಬೇಕು. ಈ ರೀತಿಯಾದಂತಹ ಕೆಲವು ನಮ್ಮ ನಮ್ಮ ಒಮ್ಮನಸ್ಥಿತಿಗಳು, ದ್ವೇಷಗಳು, ಹೊಡೆದಾಟ್ಗಳು, ಬಡದಾಟ್ಗಳು, ಈ ರೀತಿಯಾಗಿ ಯಾವುದೇ ಒಂದು ಸೌಲಭ್ಯಗಳು ಬಂತು ಅಂದ್ರೆ ಅದಕ್ಕೆ ಅವನಿಗೆ ಯಾಕೆ ಕೊಡ್ಬೇಕು, ಅವನಿಗೆ ಕೊಡು, ಇವನ್ಯಾಕೆ ಇದು ಮಾಡ್ಬೇಕು. ಈ ರೀತಿಯಾದಂತಹ ಇದರಿಂದ ಒಗ್ಗಟ್ಟಿನಿಂದ ವಂಚಿತರಾಗ್ತಕ್ಕಂಥದ್ದು ತುಂಬಾ ದುರದೃಷ್ಟಕರ. ಅದೇ ರೀತಿ ಮಹರ್ಷಿ ವಾಲ್ಮೀಕಿ ಅವರು ಹೇಗೆ ಜಗತ್ ಪ್ರಸಿದ್ಧಿ ಖ್ಯಾತಿಯನ್ನ ಪಡೆದ್ರು, ಅದೇ ರೀತಿ ಅವರ ಒಂದು ಜ್ಞಾನ ಸುಜ್ಞಾನವನ್ನು, ಅವರ ಒಂದು ತತ್ವವನ್ನು ನಾವೆಲ್ಲರೂ ಅನುಸರಿಸಿ ಇವತ್ತು ನಾವೆಲ್ಲರೂ ಹೊಂದಾಣಿಕೆಯಿಂದ ಒಗ್ಗೂಡಿ ಬದುಕಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ಇಂತಹ ಒಂದು ಶಾಸಕರನ್ನ ಬಗ್ಗೆ ಹೇಳಲೇಬೇಕು. ಕಳೆದ ಬಾರಿ ಚುನಾವಣೆ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜವರೆಲ್ಲ ಒಗ್ಗೂಡ್ಕೊಂಡ ಒಂದು ಸಂದರ್ಭದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಇಟ್ವಿ. ಹೌದು, ಮಹರ್ಷಿ ವಾಲ್ಮೀಕಿ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಬೇಕು, ಹೊಸದುರ್ಗ ತಾಲೂಕಿನಲ್ಲಿರ್ತಕ್ಕಂತಹ ಉಳಿಯರ್ ಸರ್ಕಲ್ ನಲ್ಲಿ ಮದಕರ ಸ್ಟ್ಯಾಚುವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಗಳನ್ನು ಇಟ್ವಿ. ಅದಕ್ಕೂ ಸಹ ಒಪ್ಕೊಂಡು ತಗಲರು ಇವತ್ತು
ಕೆಲವರ ಲೋರಲ್ಗಳು ಅವರು ತುಂಬಾ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಅವರು ಜಾತಿ ರಾಜಕಾರಣ ಮಾಡ್ತಾರೆ, ಜಾತಿ ರಾಜಕಾರಣಗಳು ಮಾಡ್ತಾರೆ ಅಂತ ಹಲವಾರು ಅಪಾದಗಳು. ಆದ್ರೆ ಇವತ್ತು ಹೊಸದುರ್ಗ ಬಸ್ ಸ್ಟ್ಯಾಂಡ್ ಗಳಿರ್ಬೋದು, ಇಂದಿರಾ ಗಾಂಧಿ ತಾಲೂಕಿನಲ್ಲಿ ಇರ್ತಕ್ಕಂತ ಸ್ಕೂಲ್ ಗಳಿರ್ಬೋದು, ಇಡೀ ತಾಲೂಕಿಗೆ ನೀರಾವರಿ ಭದ್ರಾ ಮೇಲ್ದಂಡಲ್ಲಿ ಯೋಜನೆ ತಂದಿರ್ತಕ್ಕಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಬಿಜುಗೋಜಪ್ಪನವರು. ಅವರು ಕೇವಲ ಒಂದು ಸಮಾಜಕ್ಕೆ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿ ರಾಜಕಾರಣ ಮಾಡಲ್ಲ. ಇವತ್ತು ಪ್ರತಿಯೊಂದು ಸಮಾಜರು ಇವತ್ತು ಭದ್ರ ಮೇಲ್ದಂಡ ನೀರು ಬರ್ತದೆ ಅಂದ್ರೆ ಕೇವಲ ಒಂದು ಸಮಾಜ ಮಾತ್ರ ಕುಡಿಯಲ್ಲ, ಎಲ್ಲಾ ಸಮಾಜರ ನೀರನ್ನ ಕುಡಿತಾರೆ. ಯಾಕಂದ್ರೆ ಕುಡಿಯೋ ನೀರಿಗೆ ಭೇದ ಇಲ್ಲ. ಇವತ್ತು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಗಳಿರ್ಬೋದು, ಡಿಪೋ ಇರ್ಬೋದು, ಇವತ್ತು ನಗರದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಂದ ಬರ್ತಕ್ಕ ನೂರಾರು ವಿದ್ಯಾರ್ಥಿಗಳಿಗೆ ಸಾವಿರಾರು ಸಮಸ್ಯೆಗಳಾಗ್ತಿದ್ವು. ಅಂತಹ ಸಮಸ್ಯೆಗಳನ್ನ ಹೋಗ್ಬಿಟ್ಟು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಇವತ್ತು ಬಸ್ಸಿಗಿನ ನಗರ ಸಾರಿಗೆ ವ್ಯವಸ್ಥೆಯನ್ನ ಹಳ್ಳಿಗಳಿಗೆ ವ್ಯವಸ್ಥೆಯನ್ನ ಕಲ್ಪಿಸಿ ವಿದ್ಯಾರ್ಥಿಗಳು ಓಡಲ್ಲಿ. ಅದೇ ರೀತಿಯಾಗಿ ಇವತ್ತು ನಮ್ಮ ತಾಲೂಕಿನ ಇರ್ತಕ್ಕಂಥ ಪ್ರತಿಯೊಂದು ಹೋಬಳಿಗೂ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಇತರೆ ವರ್ಗದವರು ಎಲ್ಲರಿಗೂ ಸಹ ಇವತ್ತು ಹೊಸದುರ್ಗ ಕ್ಷೇತ್ರದ ಶಿಕ್ಷಣ ಮಂತ್ರಿ ಅಂತೆಲ್ಲ ಕರಿಬಹುದು. ಇವತ್ತು ಬೇರೆ ತಾಲೂಕು ರಾಜ್ಯದಲ್ಲೇ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಸ್ಟೆಲ್ಗಳಿದ್ದಾವೆ. ಯಾಕೆಂದ್ರೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳಾಗಬಾರದಂತ ಆರು ಹಾಸ್ಟೆಲ್ಗಳನ್ನು ಕೂಡ ಅಲ್ಲಿ ಕೇವಲ ಒಂದು ಸಮಾಜದವರು ಮಾತ್ರ ವಾಸ ಮಾಡ್ತಿಲ್ಲ, ಪ್ರತಿಯೊಂದು ಸಮಾಜರು ಸಹ. ಇವತ್ತು ನಾನು ಸಹ BCM ಹಾಸ್ಟೆಲ್ನಲ್ಲಿ ಅನ್ನ ತಿಂತೀನಿ ಅಂದ್ರೆ ಅವ್ರ ಹೆಸರು ಹಾಕಿ ನಾನು ಅನ್ನ ತಿನ್ಬೇಕಾಗಿತ್ತು. ಪುಟ್ಟ ಗ್ರಾಮವಾದ ಇಂಡೆದೇವರಹಟ್ಟಿಯಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಹೊಸ ವರ್ಷದ ಸಂಭ್ರಮೋತ್ಸವದಲ್ಲಿ ವಾಲ್ಮೀಕಿ ಸಮುದಾಯದ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಸಮುದಾಯದ ಸಂಘಟನೆ ಸಾಮಾಜಿಕ ಅಭಿವೃದ್ಧಿಯ ಕುರಿತು ವಿಶೇಷ ಚಿಂತನೆ ನಡೆಸಲಾಯಿತು. ಗ್ರಾಮದ ಪ್ರಮುಖ ರಸ್ತೆಯನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಿ ಮಕ್ಕಳು, ಯುವಕರು, ಹಿರಿಯರು ಸೇರಿದಂತೆ DJ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮುದಾಯದ ವತಿಯಿಂದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಶಾಸಕ BG ಗೋವಿಂದಪ್ಪ ಸೇರಿದಂತೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಇಟ್ಟಿಗೆಹಳ್ಳಿ ರಾಜಪ್ಪ, ನಿವೃತ್ತ ಇಂಜಿನಿಯರ್ ಕೆಂಚಪ್ಪ, ಜಿಲ್ಲಾ ಕಾಡುಗೊಲ್ಲ ಸಮುದಾಯದ ಡಾ ರಾಜ್ಕುಮಾರ್, ತಾಲೂಕು ಯಾದವ ಸಮುದಾಯದ ಅಧ್ಯಕ್ಷ ರವೀಂದ್ರ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಲಣ್ಣ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಿದಾನಂದ್, ಗ್ರಾಮ ಪಂಚಾಯತ್ ಸದಸ್ಯೆ ಪವಿತ್ರ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಗೀತಾ ಉದಯಕುಮಾರ್, ಸಮುದಾಯದ ಮುಖಂಡರಾದ ತುಂಬಿನಕೆರೆ ಬಸವರಾಜ್, ತಾಲೂಕು ರೇಷ್ಮೆ ಇಲಾಖೆಯ SK ಪರಮೇಶ್ವರಪ್ಪ, ಮುಖಂಡರಾದ ಗೌಡರ ತಿಪ್ಪೇಶ್, ಜಯಣ್ಣ ಮತ್ತು ಹಲವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಧುರಾ ಕಿರಣ್ ಕಾರ್ಯಕ್ರಮ ನಿರೂಪಿಸಿದರು, SK ಪರಮೇಶ್ವರಪ್ಪ ಸ್ವಾಗತಿಸಿದರು, ಸಮಸ್ತ ವಾಲ್ಮೀಕಿ ಗೆಳೆಯರ ಬಳಗ ಸಹಕರಿಸಿದರು. GV TV, ಇದು ನಿಮ್ಮ ಧ್ವನಿ.